ಒತ್ತುವರಿ ತೆರವಿನಲ್ಲಿ ಪಾಲಿಕೆ ಇದೀಗ ವಿಪ್ರೋಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ಒತ್ತುವರಿನ ತೆರವಿನಲ್ಲಿ ಪಾಲಿಕೆ ಹೇಡಿತನವನ್ನ ಪ್ರದರ್ಶನ ಮಾಡಿದೆ. ಬಡವರ ಮೇಲೆ ಬಿಬಿಎಂಪಿ ರೋಷಾವೇಶವನ್ನ ಪ್ರದರ್ಶನ ಮಾಡುತ್ತೆ, ಆದ್ರೆ ವಿಪ್ರೋ ತಂಟೆಗೆ ಹೋಗೋದಿಲ್ಲ. ವಿಪ್ರೋದವರೇ ಅದನ್ನ ಕಟಿಂಗ್ ಮಾಡ್ಕೊಂಡು ಹೂಳು ತೆಕ್ಕೊಂಡ್ಬಿಡ್ತಾರೆ. ಅವ್ರೇನು ಒತ್ತುವರಿಯನ್ನ ಮಾಡ್ಕೊಂಡಿಲ್ಲ, ಯಾವುದೇ ಡೆಮಾಲಿಷನ್ ಕಾರ್ಯ ನಾವು ಮಾಡೋದಿಲ್ಲ ಅಂತ ಹೇಳಿ ಬಿಬಿಎಂಪಿ ರಾಜಾರೋಚವಾಗಿ ಹೇಳುತ್ತೆ ಅಂತ ಹೇಳಿದ್ರೆ ಇದಕ್ಕೆ ನಾಚಿಕೆ ಆಗಬೇಕು ಬಿಬಿಎಂಪಿಗೆ. ಚಿಕ್ಕವರ ಮುಂದೆ, ಬಡವರ ಮುಂದೆ ದೊಡ್ಡದಾಗಿ ಶೌರ್ಯವನ್ನ ಪ್ರದರ್ಶನ ಮಾಡುವಂತಹ ಬಿಬಿಎಂಪಿ ದೊಡ್ಡವರ ಮುಂದೆ ಯಾಕೆ ಈ ರೀತಿಯಾಗಿ ಹೇಡಿತನದ ಕೆಲಸ ಮಾಡ್ತಾ ಇದೆ? ಹಾಗಾದ್ರೆ ದೊಡ್ಡವರ ಮುಂದೆ ಬಾಲ ಮುದುಡ್ಕೊಂಡು ಪಾಲಿಕೆ ವಿಪ್ರೋಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ವಿಪ್ರೋದಿಂದ ಯಾವುದೇ ಒತ್ತುವರಿಯಾಗಿರ್ಲಿಲ್ವಂತೆ. ಹಾಗಾದ್ರೆ ಮಾರ್ಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಒತ್ತುವರಿಯಾಗಿದೆ ಅನ್ನೋದು ಗೊತ್ತಾಗ್ತಿರ್ಲಿಲ್ವ? ಹಾಗಾದ್ರೆ ಬಿಬಿಎಂಪಿಗೆ ಈಗ ಗೊತ್ತಾಗ್ತಾ ಇದೆಯಾ? ಹಾಗಾದ್ರೆ ಅವ್ರದ್ದೊಂದು ಫೋನ್ ಕಾಲ್ ಬರುತ್ತೆ, ಇಮಿಡಿಯೇಟ್ ಆಗಿ ನಿನ್ನೆ ತೆರವು ಕಾರ್ಯಾಚರಣೆ ಸ್ಟಾಪ್ ಮಾಡ್ತಾರೆ. ಈಗ ನೋಡಿದ್ರೆ ಒತ್ತುವರಿಯೇ ಆಗಿಲ್ವಂತೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಜಾಯಿನ್ ಆಗಿರುವಂತಹ ನಮ್ಮ ಪ್ರತಿನಿಧಿ ಪವಿತ್ರ. ಪವಿತ್ರ, ನಿಜಕ್ಕೂ ಬಿಬಿಎಂಪಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಅನ್ನೋದು ಪ್ರೂವ್ ಆಗ್ಬಿಡ್ತು. ದೊಡ್ಡದಾಗಿ ಬಿಲ್ಡಪ್ ಕೊಡುವಂತಹ ಪಾಲಿಕೆ ಇವತ್ತು ರಾಜಾರೋಷವಾಗಿ ಒಪ್ಕೊಂಡಿದೆ, ಇಲ್ಲ ನಾವು ಒತ್ತುವರಿ ಮಾಡ್ಕೊಂಡೇ ಇಲ್ಲ, ವಿಪ್ರೋ ಅದ್ರ ತಂಟೆಗೆ ಹೋಗಲ್ಲ ಅಂತ. ಏನಕ್ಕೆ ಬೇಕು ಹಾಗಾದ್ರೆ ಪಾಲಿಕೆ ಬೆಂಗಳೂರಿಗೆ? ಪದೇ ಪದೇ ಈ ರೀತಿಯ ತಪ್ಪುಗಳನ್ನ ಮತ್ತೆ ಮತ್ತೆ ರಿಪೀಟ್ ಆಗಿ ಮಾಡ್ತಾನೆ ಇದೆ ಪಾಲಿಕೆ. ಈಗ ಮೊನ್ನೆ ಎಪ್ಸಿಲಾನ್ ವಿಚಾರದಲ್ಲೂ ಅದೇ ರೀತಿ ನಾಟಕವನ್ನ ಮಾಡ್ತು, ಈಗ ವಿಪ್ರೋ ಸರದಿ. ವಿಪ್ರೋದಲ್ಲಿ ಮಾರ್ಕಿಂಗ್ ಮಾಡಿದವರೇ ಇವರು, ವಿಪ್ರೋ ಮಾರ್ಗದಲ್ಲಿ ರಾಜಕಾಲುವೆ ಹರಿದು ಹೋಗುತ್ತೆ. ಅಲ್ಲಿಂದ ಒಂದೆರಡು ದೊಡ್ಡ ದೊಡ್ಡ ಪ್ರತಿಷ್ಠಿತವಾಗಿರುವಂತಹ ಅಪಾರ್ಟ್ಮೆಂಟ್ಗಳು ಕೂಡ ಇದೆ. ಆ ಒಂದು ಅಪಾರ್ಟ್ಮೆಂಟ್ಗಳ ಕಾಂಪೌಂಡ್ ಮುಟ್ಟೋದಕ್ಕೂ ಕೂಡ ಹೆದರ್ತಾ ಇದೆ. ಈಗ ಐಟಿ ಕಂಪನಿಗಳಿಗೂ ಕೂಡ ಟಚ್ ಮಾಡೋದಕ್ಕೆ ಹೆದರ್ತಾ ಇದೆ. ಸ್ಟೇಟ್ ಬಾಗ್ಮನೆ ಟೆಕ್ ಪಾರ್ಕ್ನಲ್ಲಿ ಯಾವ ರೀತಿ ಬಿಬಿಎಂಪಿ ನಾಟಕವನ್ನ ಮಾಡ್ತೋ ಅದೇ ರೀತಿಯ ನಾಟಕವನ್ನ ಈಗ ವಿಪ್ರೋ ವಿಚಾರದಲ್ಲೂ ಕೂಡ ಮಾಡ್ತಾ ಇರುವಂತದ್ದು ಬೆಳಕಿಗೆ ಬರ್ತಾ ಇದೆ. ವಿಪ್ರೋದಲ್ಲಿ ಮಾರ್ಕಿಂಗ್ ಮಾಡಿರುವಂತಹ ಜಾಗವನ್ನ ಈಗ ಖುದ್ದು ಬಿಬಿಎಂಪಿ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲಿ ಯಾವುದೇ ರೀತಿ ಒತ್ತುವರಿ ನಡೀತಾ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರೆ. ಅಲ್ಲಿ ಹೋಗ್ತಾ ಇರುವಂತಹ ಹೂಳು ತುಂಬಿಕೊಂಡಿದೆ ರಾಜಕಾಲುವೆಯಲ್ಲಿ. ಸೊ ಹಾಗಾಗಿ ನಾವು ಆ ರಾಜಕಾಲುವೆಯ ಹೂಳನ್ನ ಕ್ಲೀನ್ ಮಾಡೋದಕ್ಕೆ ಖುದ್ದು ಅವರಿಗೆ ಹೇಳ್ತಾ ಇದೀವಿ. ಇನ್ನು ಇವತ್ತಿನ ಕಾರ್ಯಾಚರಣೆಯನ್ನು ನೋಡ್ತಾ ಇದ್ರೆ ಎಲ್ಲೂ ಕೂಡ ಪ್ರತಿಷ್ಠಿತರ ಅಂಗಳದಲ್ಲಿ ಜೆಸಿಬಿಯ ಕಾರ್ಯಾಚರಣೆ ನಡೀತಾನೆ ಇಲ್ಲ. ಕೇವಲ ಬಡವರ ಮನೆಯ ಮುಂದೆ ಅಷ್ಟೇ ಆರ್ಭಟಿಸಿದಂತಹ, ಅದು ಕಳೆದ ಎರಡು ದಿನದಲ್ಲಿ ಆರ್ಭಟಿಸಿದಂತಹ ಜೆಸಿಬಿ ಇವತ್ತು ದೊಡ್ಡವರ ಮನೆಯ ಮುಂದೆ ಸದ್ದೆ ಮಾಡ್ತಾ ಇಲ್ಲ. ಶ್ರುತಿ, ಅಲ್ಲ ಪವಿತ್ರ, ನಾನು ಹೇಳ್ತಾ ಇರೋದು ಈಗ ಅದಕ್ಕೆ ಪಾಲಿಕೆ ಅಂತ ಬೆಂಗಳೂರಿಗೆ ಯಾಕೆ ಬೇಕು? ಇವ್ರಿಗೆ ನೀವು ಹೇಳ್ದಂಗೆ ಮಾರ್ಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಹಾಗಾದ್ರೆ ಪರಿಜ್ಞಾನ ಇರ್ಲಿಲ್ವಾ? ಸುಮ್ಮನೆ ಮಕ್ಕಿಕಾ ಮಕ್ಕಿ ಹಾಗಾದ್ರೆ ಹೋಗಿ ಅಲ್ಲಿ ಮಾರ್ಕಿಂಗ್ ಮಾಡ್ಕೊಂಡು ಬಂದ್ರ? ಈಗ ಮಾರ್ಕಿಂಗ್ ಮಾಡಿರೋ ಜಾಗವೇ ರಾಜಕಾಲುವೆ ಒತ್ತುವರಿ ಆಗಿಲ್ಲ ಅನ್ನೋದಾದ್ರೆ ಯಾವ ಪುರುಷಾರ್ಥಕ್ಕೆ ಮಾರ್ಕಿಂಗ್ ಮಾಡಬೇಕಾಗಿತ್ತು? ಯಾವ ಕಾರಣಕ್ಕೆ ನಾವು ಒತ್ತುವರಿ ಮಾಡ್ತೀವಿ ಅಂತ ಬಡಾಯಿ ಕೊಚ್ಕೊಳ್ಬೇಕಾಗಿತ್ತು ಪಾಲಿಕೆ? ಹಾಗಾದ್ರೆ ನಿಜ ಎಷ್ಟು ಅವರ ಕಾರ್ಯ ವೈಫಲ್ಯಗಳು ಕಣ್ಣಿಕ್ಕೆ ರಾಚುವಂತೆ ಕಾಣಿಸ್ತಾ ಇದೆ ಅಂದ್ರೆ, ಭೂಮಾಪಕರನ್ನ ಅವರೇ ಕರ್ಕೊಂಡು ಹೋಗ್ತಾರೆ, ಅದೇ ಅಧಿಕಾರಿಗಳು ಮಾರ್ಕಿಂಗ್ ಅನ್ನ ಕೂಡ ಮಾಡ್ತಾರೆ. ಒಂದು ವೇಳೆ ಒತ್ತುವರಿ ಇಲ್ಲ ಅಂತ ಅಂದ್ರೆ ಮಾರ್ಕಿಂಗ್ನ ನಾಟಕ ಯಾಕೆ ಅನ್ನುವಂಥದ್ದೇ ಪ್ರಶ್ನೆ. ಯಾಕಂದ್ರೆ ಮಾರ್ಕಿಂಗ್ ಜಾಗದಲ್ಲಿ ಇವರು ತದನಂತರ ಅಲ್ಲಿ ಡೆಮಾಲಿಷನ್ ಮಾಡೋದಿಲ್ಲ ಅಂತಂದ್ರೆ ಒಂದೋ ಇವರ ಕಾರ್ಯ ವೈಖರಿಯೇ ಸರಿ ಇಲ್ಲ, ಇಲ್ಲ ದೊಡ್ಡವರ ಮುಂದೆ ಶರಣಾಗುವಂತಹ ನಾಟಕವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೇ ಜಗತ್ ಜಾಹೀರ ಆಗುತ್ತೆ. ಇಷ್ಟೊಂದು ಓಪನ್ ಆಗಿ ಇವರು ನಾಟಕವನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಇನ್ನೊಂದು ಕಡೆಯಲ್ಲಿ ಸಿಎಂ ಮಾತ್ರ ಸದನದಲ್ಲಿ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ರಾಜಕಾಲುವೆ ಒತ್ತುವರಿಯನ್ನ ಯಾರೇ ಮಾಡ್ಕೊಂಡಿರ್ಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ವಾಸ್ತವದಲ್ಲಿ ನೋಡ್ತಾ ಇದ್ರೆ ಅದ್ ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ, ಕೇವಲ ನೋಟಿಸ್ ನ ನಾಟಕವನ್ನ ಅಷ್ಟೇ ಮಾಡ್ತಾ ಇದ್ದಾರೆ. ಈಗ ಅನೇಕ ಟೆಕ್ ಪಾರ್ಕ್ಗಳಿಗೆ, ದೊಡ್ಡ ದೊಡ್ಡ ವಿಲ್ಲಾಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ ಕೇವಲ ನೋಟಿಸ್ ಕೊಟ್ಟು ಸುಮ್ಮನಾಗ್ತಾ ಇದೆ ಬಿಬಿಎಂಪಿ.